ನಿಮ್ಮ ಏತರನ್ನ ಬೀಟ್ ಮಾಡಲೇಬೇಕು ಮಾಡಲೇಬೇಕು ಆತರ ರೆಡಿ ಮಾಡಲೇಬೇಕು ಅಂತ. ಬಟ್ ಇವತ್ತಿಗೆ ಸಕ್ಸಸ್ ಆಗಿದೆ, ಬೀಟ್ ಮಾಡೇ ಮಾಡ್ತೀನಿ ಅಂತ ನನ್ನ ಕಾನ್ಫಿಡೆನ್ಸು. ಮೋಟರ್ ಬಂದ್ಬಿಟ್ಟು 2 kW ಮೋಟರು, BLDC ಹಬ್ ಮೋಟರ್ ಬಂದು ಓಕೆ ಮಾಡಿದ್ದೀವಿ ಇದನ್ನು. ಅದಕ್ಕೋಸ್ಕರ 7 ಸಸ್ಪೆನ್ಷನ್ನು, ಟೋಟಲ್ 4 ಸಸ್ಪೆನ್ಷನ್ ಇದೆ ಬ್ಯಾಕ್ ಸೈಡ್ ಮಾತ್ರನೇ. ಮತ್ತು ಲಾಕ್, ಈವನ್ ಗೇರ್ ಲಾಕು ಕೊಟ್ಟಿದ್ದೀವಿ. ಹಲೋ, ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ಒಂಥರ ಫುಲ್ಲು ಡಿಫ್ರೆಂಟಾಗಿರುತ್ತೆ ನಿಮಗೆ. ಲೈಕ್ ಏನಂತಾರಪ್ಪ, ನಾವು ಇಷ್ಟು ದಿನ ಒಂದು ಕಷ್ಟ ಬಿದ್ದಿದ್ದಕ್ಕೆ ಒಂಥರ ಫಲಿತ ಸಿಕ್ಕಿದಂಗೆ, ಒಳ್ಳೆ ಪರ್ಫಾರ್ಮೆನ್ಸ್ ಆಗಲಿ, ಒಳ್ಳೆ ಇದಾಗಲಿ, ಮೈಲೇಜ್ ಆಗಲಿ, ಎಲ್ಲದಕ್ಕೂ ಆಲ್ಮೋಸ್ಟ್ 2 ಮಂತ್ಸ್ ಕಷ್ಟ ಅನ್ಬೋದು, 2 ಮಂತ್ಸ್ ಮೇಲೇ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಇದು ನಿಮ್ಮ ಥರನೇ ಅವರು ಲೈಕ್ ಯೂಟ್ಯೂಬಲ್ಲಿ ನೋಡ್ಬಿಟ್ಟು, ಅವ್ರು ಇವ್ರು ಬಂದಿರೋದು ಮಂಗಳೂರಿಂದ ಉಡುಪಿ, ಅದ್ರ ಕಡೆಯಿಂದ ಕಸ್ಟಮರ್ ಬಂದಿರೋದು. ಅಲ್ಲಿಂದ ಅವರು ವಿಯರಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿದ್ರು ವೆಹಿಕಲ್ನ ಫಸ್ಟು. ಅಲ್ಲಿಂದ ತೊಗೊಂಡು ಕಂಪ್ಲೀಟ್ ಇದನ್ನು ಇದು ಮಾಡಿ ಎಲ್ಲ ಇದು ಮಾಡಿ ಕಂಪ್ಲೀಟ್ ಅವ್ರು ಕೇಳಿದ ಕಸ್ಟಮರ್ ಇದು ಬಂದ್ಬಿಟ್ಟು 200 kilometer ರೇಂಜ್. ಯಾಕಂದರೆ ಅವ್ರು ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಟಾರ್ ಸಿಟಿ ವಿಡಿಯೋ ನೋಡಿದರು, TVS ಸ್ಟಾರ್ ಸಿಟಿ. ಸರ್, ನಮ್ಮದು ಅದೇ ಇದೆ ಅಂತ ಅವರು ತುಂಬ ಫಾಲೋ ಅಪ್ ಮಾಡಿ ಅವರು ತುಂಬ ಟೈಮ್ ಕೊಟ್ಟರು. ಬಟ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್ ಆಫ್ ಆಲ್, ಅವ್ರು ಟೈಮ್ ಕೊಟ್ಟಿದ್ದಕ್ಕೆ. ಯಾಕಂದ್ರೆ ಟೈಮ್ ಕೊಟ್ಟಿದ್ದಕ್ಕೆ ಇಷ್ಟು ನೀಟ್ ಆಗಿತ್ತು. 200 kilometer ಅಲ್ಲಿ ಯಾರು ನನಗೆ ಗೊತ್ತಿರೋ ಇವ್ರು ಯಾರು ಇಂಪಾಸಿಬಲ್, ನೀವು ಹೆಂಗೆ ಮಾಡಿದ್ಯಾ ಅಷ್ಟು ಮೋಟರ್ಗೆ ಅಷ್ಟು ವೆಯ್ಟ್ ಹೆಂಗೆ ಹಾಕಿದ್ದೀರಿ, ಹೆಂಗೆ ಹೋಗುತ್ತೆ ಪರ್ಫಾರ್ಮೆನ್ಸು, ಅದು 30-40 ಹೋಗೋದೇ ಡೌಟ್ ಅಂತ ಸುಮಾರು ಜನ ಲೈಕ್ ತುಂಬ ಪಾಸಿಟಿವ್ ಆಗಿ ಎಲ್ಲ ನೆಗೆಟಿವ್ ಮಾತುಗಳೇ ಮಾತಾಡ್ತಾ ಇದ್ರು. ನನಗೆ ಗೊತ್ತಿರೋರು ನನ್ನ ಫೀಲ್ಡಲ್ಲಿ ಯಾರು ನಮ್ಗೆ ಇರ್ತಾರಲ್ಲ, ಬೇರೆಯವ್ರು ಬೇರೆಯವ್ರ ಫ್ರೆಂಡ್ಸ್ ಆಗಲಿ ಇಂಥ ಫೀಲ್ಡಲ್ಲಿ ಎಲ್ಲ ನೆಗೆಟಿವ್ ಆಗೇ ಮಾತಾಡ್ತಾ ಇದ್ರು. ಬಟ್ ಅವ್ರು ಎಲ್ಲರನ್ನೂ ಒಂಥರ ಬಾಯಿ ಡೈರೆಕ್ಟಾಗಿ ಬಾಯಿ ಮುಚ್ಚಿಸ್ಬೇಕಂತಾನೆ ಒಂದು ಡೇರ್ ಮಾಡಿ ಒಳ್ಳೆ. ಬಟ್ ನಮ್ಮ ಟೀಮು ತುಂಬ ಸಪೋರ್ಟ್ ಮಾಡಿದ್ದಾರೆ, ಯಾರು ನಮ್ಮ ಆಫೀಸವ್ರು ಆಗಲಿ ಎಲ್ಲರೂ, ಬಟ್ ಆರಾಮಾಗಿತ್ತು ಎಲ್ಲರೂ ಸಪೋರ್ಟ್ ಮಾಡಿದ್ರು, ಅದಕ್ಕೋಸ್ಕರನೇ ಸಾಧನೆ ಮಾಡಿದ್ದೀವಿ ಅಂತಲೇ ಹೇಳಬೇಕು. ಅದೇನೋ ಒಂಥರ ಟೀಮ್ ವರ್ಕ್ ಇದ್ರೆ ಏನು ಬೇಕೋ ಮಾಡ್ಬೋದು ಅಂತ, ಅದರ ಟೀಮ್ ಒಂಥರ ಚೆನ್ನಾಗಿದೆ ನಮಗೆಲ್ಲ ಒಂಥರ ಸಪೋರ್ಟ್ ಮಾಡಿದ್ದಾರೆ ಕಂಪ್ಲೀಟ್. ಅದೇ ಅವರು ಉಡುಪಿಯಿಂದ ಕಳ್ಸ್ಕೊಂಬಿಟ್ಟಿದ್ದಾರೆ ಟ್ರಾನ್ಸ್ಪೋರ್ಟಲ್ಲಿ, ಕಂಪ್ಲೀಟಾಗಿ ಟ್ರಾನ್ಸ್ಪೋರ್ಟಿಂದ ಕಳಿಸಿ ಅವ್ರು ನಾವು ತೊಗೊಂಡು, ಮತ್ತು ಅವ್ರು ಹೇಳಿರೋ ಸ್ಪೆಸಿಫಿಕಲ್ಲಿ. ಬಟ್ ಅವ್ರು ಕೇಳಿದರು ನನಗೆ ಸ್ಪೀಡ್ ಒಂದು 60-70 ಇದ್ರೆ ಸಾಕು ಅಂತಲೇ ಹೇಳಿದರು. ಬಟ್ ಆದರೂ ನಮಗೆ ಅಷ್ಟು ಲೋಡಲ್ಲಿ ನಾವು ಪ್ರೀವಿಯಸ್ ಕಂಟ್ರೋಲ್ ಎಲ್ಲ ಆಗ್ತಾ ಇದ್ವಿ, ಪ್ರೀವಿಯಸ್ ಮೋಟರ್ ಎಲ್ಲ, ಬಟ್ ಅಷ್ಟು ಇಷ್ಟು ವೆಯ್ಟ್ನ ಕ್ಯಾರಿ ಮಾಡೋಲ್ಲ. ಆಲ್ಮೋಸ್ಟ್ ನಿಮ್ಗೆ ಗಾಡಿ ವೆಯ್ಟ್ ಬಂದ್ಬಿಟ್ಟು ವಿತೌಟ್ ನಾವು ಬಿಟ್ಟೆ ಆಲ್ಮೋಸ್ಟ್ ನಿಮಗೆ ನಮ್ದು ಬಿಟ್ಬಿಡಿ, ಬ್ಯಾಟ್ರಿ ಒಂದು 60, ಇದೊಂದು 130, ಆಲ್ಮೋಸ್ಟ್ ನಿಮಗೆ 200 kgs ಬಂದ್ಬಿಡುತ್ತೆ ಹತ್ರ, 180-200 kgs ಬರೀ ಬೈಕ್ ವೆಯ್ಟ್ ಮಾತ್ರನೇ. ಅದನ್ನು ತೊಗೊಂಡು ಅಬ್ ಮೋಟರ್ ಕ್ಯಾರಿ ಮಾಡಬೇಕಂದ್ರೆ ಅದು ತಮಾಷೆ ವಿಷಯ ಅಲ್ಲ ಹೇಳಬೇಕಂದ್ರೆ. ಯಾಕಂದರೆ ನಿಮಗೆ ಪ್ಯೂರ್ ಎಲೆಕ್ಟ್ರಿಕ್ ಗಾಡಿ ಹೈಯೆಸ್ಟ್ ಅಂದರೆ 110-120 kgs ಬರುತ್ತೆ, ಮ್ಯಾಕ್ಸಿಮ್ಯಾಕ್ಸ್ ಅಷ್ಟೇ ಬರೋದು. ಬಟ್ ಒಂಥರ ರಿಸ್ಕ್ ತೊಗೊಂಡೇ ಮಾಡಿದ್ದೀವಿ ಒಂಥರ ಡೇರ್ ತೊಗೊಂಡು. ಬಟ್ ಅದೇ ಇವಾಗ ನೋಡಿ, ಅವರು ಟ್ರಸ್ಟ್ ಮಾಡಿ ನಮ್ಗೆ ಗಾಡಿ ಕೊಟ್ಟರು. ಬಟ್ ಅದೇ ಥರ ನಾವು ರೆಡಿ ಮಾಡಿ ಕೊಡ್ತಾ ಇದ್ದೀವಿ. ನಮ್ಮ ಅವರು ಸಬ್ಸ್ಕ್ರೈಬರೇ, ಅವರು ಕೊಟ್ಟಿದ್ದಕ್ಕೆ ಮಾಡಿದ ಅದಕ್ಕೆ ನಿಮ್ಮ ಥರ ಅವ್ರು ಕನ್ಸೆಪ್ಟ್ ಆಗಿದ್ರು. ನಿಮ್ಗೆ ಆ ಥರ ಏನಾರು ಬೇಕು ಇದು ಅಂದರೆ ಬೆಟರ್ ಡೈರೆಕ್ಟ್ ಆಫೀಸ್ ಬಂದ್ಬಿಡಿ, ಕಾಲಲ್ಲಿ ಮಾತಾಡೋದು ಬೇಡ, ಡೈರೆಕ್ಟ್ ಆಫೀಸ್ ಬನ್ನಿ. ಕ್ಲಿಯರಾಗಿ ಏನೇನಿದೆ ಎಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಹಿಂಗೆ ಇರುತ್ತೆ ಹಿಂಗೆ ಏನು ಯಾವ ಥರ ಎಲ್ಲ ಪ್ರೊಸೆಸ್ ಎಲ್ಲ. ಬಟ್ ಟೈಮ್ ಕೊಟ್ಟಷ್ಟು ನೀಟಾಗಿ ಬರುತ್ತೆ, ಏನು ಒಂಥರ ನೀಟಾಗಿ ಅಂದರೆ ಅರ್ಜೆಂಟ್ ಮಾಡಿದ್ರೆ ಏನೋ ಒಂದು ಮಿಸ್ ಆಗ್ತಾನೆ ಇರುತ್ತೆ, ಅರ್ಜೆಂಟ್ ಮಾಡ್ತಾ ಇದ್ದಾರೆ ಅದು ಇದು ಅಂತ. ಪಾಪ ಅವ್ರು ಇಲ್ಲಿ ಒನ್ ವೀಕ್ ಬಂದ್ಬಿಟ್ಟು ವೆಯ್ಟ್ ಮಾಡಿದರು, ಆದರೂ ಅವ್ರು ಡೆಲಿವರಿ ಕೊಡೋಕ್ಕಾಗಿಲ್ಲ. ಬಟ್ ಅವ್ರು ಅದನ್ನೇ ಕನ್ವಿನ್ಸ್ ಮಾಡಿ ಕಳಿಸ್ದೆ ನಾನು, ಸರ್ ಒಂದು ಜಸ್ಟ್ ಒಂದು 1-2 days ಟೈಮ್ ಕೊಡಿ, ಕಂಟ್ರೋಲ್ ಪ್ರೋಗ್ರಾಮ್ ಮಾಡೋಕ್ಕೆ ರಿಜೆಕ್ಟ್ ಆಗ್ತಾ ಇತ್ತು. ಯಾಕಂದರೆ ಇದು ಎಲ್ಲ ಚೈನೀಸ್ ಅವ್ರದ್ದು ಕಂಟ್ರೋಲ್ ಇರುತ್ತೆ, ಅದು ಕಂಪ್ಲೀಟ್ ಅವ್ರ ಲ್ಯಾಂಗ್ವೇಜ್ ಇರುತ್ತೆ. ಈಗ ನಮ್ಮ ಇಂಡಿಯಾದಲ್ಲಿ ಪ್ರೋಗ್ರಾಮಿಂಗ್ ಕಂಟ್ರೋಲ್ ಸಿಗೋಲ್ಲ ಕಂಪ್ಲೀಟ್. ಇದು ನೋಡಿಸ್ತೀನಿ ನೋಡಿ, ಒಂದು ಸೆಕೆಂಡ್ ನೋಡಿ, ಎಲ್ಲ ಈ ಥರ. ಇದು ವೋಲ್ಟಾಸು, ಇದು 60 amps ಕಂಟ್ರೋಲರು, 60 amps ಅಂದರೆ ನಿಮಗೆ ಹೆವಿ ಇದು ಬರುತ್ತೆ ಪರ್ಫಾರ್ಮೆನ್ಸ್ ಎಲ್ಲ. ಇದರಲ್ಲಿ ಕಂಪ್ಲೀಟ್ ಆಪ್ಷನ್ ಏನಿದೆ ನಿಮಗೆ, ಸ್ಪೋರ್ಟ್ಸ್ ಮೋಡ್ ಇದೆ, ಮತ್ತು ಫಸ್ಟು ಸೆಕೆಂಡು ಗೇರ್ ಇದೆ ವಿತ್ ಅಲಾಂಗ್ ವಿತ್ ಸ್ಪೋರ್ಟ್ಸ್ ಮೋಡ್ ಇದೆ. ಕರೆಕ್ಟಾಗಿ ಇದರಲ್ಲಿ ಪ್ರೋಗ್ರಾಮ್ ಮಾಡಿದ್ರೆ ಈವನ್ ಕ್ರೂಸ್ ಕಂಟ್ರೋಲು ಮಾಡ್ಬೋದು ಇದರಲ್ಲೇ. ಸೇಮ್ ನಮ್ಮ ಬ್ಯಾಟ್ರಿ ಕಂಪ್ನಿ ನೋಡಿ ಹೇಳ್ತೀರ, ಕ್ರೂಸ್ ಕಂಟ್ರೋಲಿಂದ ಹಿಡಿದು ಕಂಪ್ಲೀಟ್. ಬಟ್ ಕ್ರೂಸ್ ಕಂಟ್ರೋಲ್ ಅಂದರೆ ಒಂದು ನಿಮ್ಗೆ ಈ ಸ್ಪೀಡಲ್ಲಿ ಈ ಥರ ಮಾಡಬೇಕಂದ್ರೆ ತುಂಬ ರಿಸ್ಕಿ, ಕ್ರೂಸ್ ಕಂಟ್ರೋಲ್ ಮಾಡೋದು ಎಫೆಕ್ಟ್ ಅಂತಲೇ ನಾನೇನು. ಬಟ್ ಎಲ್ಲ ಆಪ್ಷನ್ ಇದೆ, ಒಂದು ಸತಿ ಪ್ರೋಗ್ರಾಮ್ದು ಎಲ್ಲ ಡ್ಯಾಶ್ಬೋರ್ಡ್ ತೋರಿಸ್ತೀನಿ ನಿಮ್ಗೆ, ಅದೇ ಈ ವಿಡಿಯೋದಲ್ಲಿ ಸ್ಕ್ರೀನ್ ಶಾಟ್ ಹಾಕ್ತೀನಿ, ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಕ್ರೀನ್ ಶಾಟ್ ಹಾಕ್ತೀನಿ. ಆದರೆ ಟೈಮ್ ಇದು ನೋಡಿಕೊಂಡು ಕಂಪ್ಲೀಟ್ ಇನ್ನು ಇದಾಗಲಿ ನಮ್ಮ ಮತ್ತು ಇನ್ನು ರಿವರ್ಸ್ ಇದೆ, ಮತ್ತು ಸೈಡ್ ಸ್ಟ್ಯಾಂಡ್ ಸೆನ್ಸರ್ಗಳಿದ್ದಾವೆ, ತುಂಬ ಆಪ್ಷನ್ ಇದೆ. ಒಂಥರ ಹೈಫೈ ಥರನೇ ಒಂದು ಇದು ಆಲ್ಟ್ರ್ ಕರೆಕ್ಟಾಗಿ ಮಾಡ್ಕೊಂಡ್ರೆ, ಅಲಾಂಗ್ ವಿತ್ ನಿಮಗೆ ಸ್ಪೋರ್ಟ್ಸ್ ಮೋಡಿ ಜಸ್ಟ್ ಒಂದು ವೈರ್ ಇಟ್ಕೊಂಡಿದ್ವಿ. ಇದು ಕಸ್ಟಮರ್ ಕೊಡಲ್ಲ, ಡಿಸ್ಕನೆಕ್ಟ್ ಮಾಡ್ತೀನಿ, ಯಾಕಂದರೆ ಅದು ಹೆವಿ ಪವರ್ಫುಲ್ ಆಗಿದೆ. ನಿಮಗೆ ಸ್ಪೀಡ್ ಹೇಳಿಲ್ಲಲ್ಲ, ಆಲ್ಮೋಸ್ಟು 120 ವಿತೌಟ್ ಲೋಡರ್ 120 ಹೋಗ್ತದೆ, ವಿತ್ ಲೋಡ್ ಅಂದರೆ ಅರೌಂಡು 100 ಅನ್ನ. ಬಟ್ ಏತರ್ನ ಗಣಿ ಬ್ರೋ ಏತರ್ನ ಬೀಟ್ ಮಾಡ್ತೀನಿ, ಚಾಲೆಂಜ್ ಅವ್ರಿಗಿದು. ಅಯ್ಯೋ ಅದು ನೆಕ್ಸ್ಟು, ಅದೇ ಇದು ಎಷ್ಟು ಆಗುತ್ತೆ ಅಷ್ಟು ವೀಡಿಯೋ ಕವರ್ ಮಾಡ್ತೀವಿ. ಬಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ವೀಡಿಯೋಲ್ಲೂ ಹಾಕ್ತೀನಿ ಅದು ರೇಸಿಂಗ್ ಬಿಸ್ತಾ ಕಂಪ್ಲೀಟು. ಬಟ್ ನಾನು ಫಸ್ಟ್ ಏನೋ ಅವ್ರಿಗೆ ಹೇಳ್ತಾನೆ ಇದೆ, ಚಾಲೆಂಜ್ ಮಾಡ್ತಾನೆ ಇದೆ ಏನಂತ, ನಿಮ್ಮ ಏತರ್ನ ಬೀಟ್ ಮಾಡಲೇಬೇಕು ಮಾಡಲೇಬೇಕು ಆತರ ರೆಡಿ ಮಾಡಲೇಬೇಕು ಅಂತ. ಬಟ್ ಇವತ್ತಿಗೆ ಸಕ್ಸಸ್ ಆಗಿದೆ, ಬೀಟ್ ಮಾಡೇ ಮಾಡ್ತೀನಿ ಅಂತ ನನ್ನ ಕಾನ್ಫಿಡೆನ್ಸು, ನೋಡೋಣ ಒಂಥರ. ಬಟ್ ಅವ್ರನ್ನ ನಾನು ಬ್ಲೇಮ್ ಮಾಡ್ತಿಲ್ಲ, ನಾನು ಗಣಿಬ್ರು ಏತರ್ ತೊಗೊಂಬಂದು ಅಂತ ಹೇಳ್ತಾನೆ ಇರ್ತೀನಿ ಅವ್ರು ಬಂದಾಗೆಲ್ಲ. ಏನಕ್ಕೆ ಅಂದರೆ ನನಗೆ ತುಂಬ ಇಷ್ಟ, ಏನು ಸೌಂಡ್ ಆಗಲಿ ಪರ್ಫಾರ್ಮೆನ್ಸ್ ಆಗಲಿ ತುಂಬ ಚೆನ್ನಾಗಿದೆ.
ಬಟ್ ಅವ್ರು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಅವ್ರದ್ದು ಒಂಥರ ಹೈಫೈ ಆಗಿದೆ, 450x ಅವ್ರದ್ದಿರೋದು ತುಂಬ ಲೈಕ್ ವಾರ್ಪ್ ಮಾಡಲ್ಲಿ ಹಾಕ್ಕೊಂಡ್ರೆ ಅಂತೂ ನಂಗೆ ಸ್ಟಿಕ್ ಅವ್ರು ಬಂದಾಗೆಲ್ಲ ಕೇಳಿಬೇಕಂದ್ರೆ ಯಾವಾಗ ಅವ್ರು ಬಂದಾಗೆಲ್ಲ ಬರೀ ವಾರ್ಪ್ ಮಾಡಿ ಹಾಕೊತೀನಿ, ಅವತ್ತು ಯಾವುದ್ರಲ್ಲೂ ಓಡಿಸಲ್ಲ, ಏನಿಗೆ ಬ್ರೋ ಏನಿಗೆ ಬ್ರೋ ಅಂತ ಕೇಳ್ತಾನೆ ಇರ್ತಾರೆ. ಬಟ್ ಅಷ್ಟು ಸೌಂಡ್ ಆಗಲಿ ಒಂಥರ ಕ್ರೇಜಿ ಪಿಕಪ್ ಇದೆ, ಒಂಥರ ಅವ್ರದ್ದೆಲ್ಲ ಅವ್ರದ್ದು ಇನ್ಫ್ಲುಯೆನ್ಸ್ ಆಗ್ಬೋದು, ಇಲ್ಲ ಯಾರು ಬೇರೆ ಅವ್ರದ್ದು ಓಡಿಸೋ ಅದರಲ್ಲಿ ಏನು ಫ್ಯೂಚರ್ ಇದೆ, ಕಾಪಿ ಮಾಡ್ತಿಲ್ಲ. ಬಟ್ ಅವ್ರಿಗೆ ನಾವು ಟೆಕ್ನಾಲಜಿ ನಾವು ಅಂದರೆ ನಾವು ಬೆಳೆಸ್ಕೊಂಡ್ರೆ ನಮ್ಮೊಂದು ಬೆಳವಣಿಗೆ ಆಗುತ್ತೆ. ಅವ್ರು ನಾವೇನು ಪೈಪೋಟಿ ಅಂತಲ್ಲ, ಜಸ್ಟ್ ನಮಗಿರೋ ಟ್ಯಾಲೆಂಟ್ ನಾವು ಈಚೆ ಇಡೋಣ ಅಂತಲೇ ಮಾಡ್ತಾ ಇರೋದು. ಬೇರೆ ಯಾವುದೇ ಕಾರಣಕ್ಕೂ ಇನ್ನು ಅವ್ರನ್ನ ಬ್ಲೇಮ್ ಮಾಡಿ ಇವ್ರು ಬ್ಲೇಮ್ ಮಾಡೋದಂತ ಕೆಲಸ ನಾವು ಮಾಡ್ತಿಲ್ಲ. ಬಟ್ ಅದೇ ನಮ್ಮ ಟ್ಯಾಲೆಂಟ್ ನಾವು ಪ್ರೂವ್ ಮಾಡ್ಕೊತಾ ಇದ್ದೀವಿ. ಇವಾಗ ಕಂಪ್ಲೀಟ್ ಒಂದ್ಸತಿ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಎಲ್ಲ ಕಂಪ್ಲೀಟಾಗಿ. ಇದು ಕಂಪ್ಲೀಟ್ ನೋಡಿ, ಇಗ್ನಿಷನ್ ಕೀ ಆಗಲಿ ಆ್ಯಕ್ಟಿವಾದಲ್ಲಿ ಏನಾದ್ರು ಇದಕ್ಕೂ ಇದಕ್ಕೆ ಅಟ್ಯಾಚ್ ಇರುತ್ತೆ. ಬಟ್ ಇದರಲ್ಲಿ ಕಂಪ್ಲೀಟ್ ಎಲ್ಲ ಡಿಸ್ಕನೆಕ್ಟು, ಮೀನ್ಸ್ ಇದೇ ಸಪ್ರೇಟ್ ಅದೇ ಸಪ್ರೇಟು. ಇದನ್ನು ಬಂದ್ಬಿಟ್ಟು ನಿಮ್ಗೆ ಇ ವಿಗೆ ಪವರ್ ಆನ್ ಮಾಡೋದಕ್ಕೆ ಇದು ರಿವರ್ಸ್ ಬಟನ್ನು, ಇದು ಎಲ್ ಇ ಡಿ ಸ್ವಲ್ಪ ಇನ್ನೂ ಸ್ವಲ್ಪ ಲೈಟ್ ಲೈಟಾಗಿ ಫಿನಿಷಿಂಗ್ ವರ್ಕ್ ಇದೆ ಅದೆಲ್ಲ ಮುಗಿಸಿ, ಮತ್ತು ಇದು ಬಂದ್ಬಿಟ್ಟು ಬ್ಯಾಟ್ರಿ ಇಂಡಿಕೇಟರು ಕಂಪ್ಲೀಟಾಗಿ. ಇದು ಇದ್ರದ್ದು ಎಲ್ಲ ಇ ವಿದ್ ಮಾತ್ರ, ಮತ್ತು ಇದು 2-in-1 ತ್ರೋಟಲ್ಲೇ ಫುಲ್ ನಾರ್ಮಲ್ ಸ್ಮೂತಾಗಿ ಇದೆ. ಅದರದ್ದು ಕಂಟ್ರೋಲಿಂಗ್ ಎಲ್ಲ ಇಲ್ಲಿರುತ್ತೆ, 2-in-1 ತ್ರೋಟಲ್. ಒಂದು ಪೆಟ್ರೋಲ್ ಹಿಂಗೆ ನಾರ್ಮಲಾಗಿ ಹೋಗುತ್ತೆ, ಅದರಲ್ಲಿ ವೈರ್ ಬರುತ್ತಲ್ಲ ಅದು ಇ ವಿಗೆ ಬರುತ್ತೆ. ಮೋಟರ್ ಬಂದ್ಬಿಟ್ಟು 2 kW ಮೋಟರು, BLDC ಹಬ್ ಮೋಟರ್ ಬಂದು ಹಾಕಿ ಮಾಡಿದ್ದೀವಿ ಇದನ್ನು, ಅಲಂಗ್ ವಿತ್ ಡಿಸ್ಕ್ ಬ್ರೇಕ್ ಆಲ್ಟ್ರೇಷನ್ನೇ. ಮತ್ತು ಚಾರ್ಸಿ ಇಲ್ಲಿಂದ ಇಲ್ಲಿ ಕಂಪ್ಲೀಟ್ಲಿ ತುಂಬ ರಿಸ್ ತೊಗೊಂಡು ಆಲ್ಟ್ರೇಷನ್ ಮಾಡಿದ್ದೀವಿ. ಮತ್ತು ಡಬಲ್ ಸಸ್ಪೆನ್ಷನ್, ಏನಕ್ಕೆ ಡಬಲ್ ಸಸ್ಪೆನ್ಷನ್ ಹಾಕಿದೆ, ಸ್ಟೈಲ್ಗಲ್ಲ ಬ್ಯಾಟ್ರಿ ವೆಯ್ಟ್ ಇದೆ. ಇದ್ರ ಮೇಲೆ ಲೋಡ್ ಕೂತ್ಕೊಂಡಾಗ ಹಿಂಗಾಗುತ್ತೆ ಅಂದರೆ ಲೈಕ್ ಸುಮ್ಮನೆ ಆದರೂ ಜಂಪ್ ಆಗ್ತಾ ಇರುತ್ತೆ ವೆಹಿಕಲ್ಲು, ಸಿಂಪ್ಲಿ ಜಂಪ್ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಸಸ್ಪೆನ್ಷನ್ ಅಷ್ಟು ಇದಿಲ್ಲ, ನಾನು ಹಾರ್ಡ್ನೆಸ್ ಇಲ್ಲ, ಅದಕ್ಕೋಸ್ಕರ 7 ಸಸ್ಪೆನ್ಷನ್ನು, ಟೋಟಲ್ 4 ಸಸ್ಪೆನ್ಷನ್ ಇದೆ ಬ್ಯಾಕ್ ಸೈಡ್ ಮಾತ್ರನೇ. ಮತ್ತು ಸಿಂಗಾರ್ಮು ಆಲ್ಟ್ರೆ ಒರಿಜಿನಲ್ ಅಂತೂ ಅಲ್ಲ, ಸಿಂಗಾರ್ ಯಾಕಂದ್ರೆ ಗಾಡಿ ಲೆಂತ್ ಆಗಿದೆ, ಲೆಂತ್ ಪ್ರಕಾರ ನಾವು ಫುಲ್ ಕಂಪ್ಲೀಟ್ ಬ್ಯಾಕ್ ಸೈಡ್ ಫುಲ್ ಆಲ್ಟ್ರ್ ಮಾಡಿರೋದೆ. ಬಟ್ ಒರಿಜಿನಾಲ್ಟಿ ಅದೇ ಶೀಲ್ಡು ಅದೇ ಇದಾಕಿದ್ದೀವಿ, ಬಟ್ ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದೀವಿ, ಅದಕ್ಕೂ ಒಂಥರ ನೋಡೋಕ್ಕೆ ಚೆನ್ನಾಗಿರೋತನ ಮಾಡಿದ್ದೀವಿ. ಮತ್ತು ಅಲಾಂಗ್ ವಿತ್ ಸೀಟು ಆಲ್ಟ್ರೆ, ಸೀಟು ನಿಮ್ಗೆ ಇಲ್ಲಿಂದ ಇಲ್ಲಿಗೆ. ಬಟ್ ಈ ಸೀಟ್ ತೆಗೆದು ತೋರಿಸ್ತೀನಿ ಅನ್ಸತ್ತಿ ನಮಗೆ, ಟ್ರೈ ಮಾಡಿ. ಕಂಪ್ಲೀಟ್ ಇಲ್ಲಿದೆ ಬ್ಯಾಟ್ರಿ ನಿಮಗೆ, ಜೊತೆಗೆಲ್ಲ ವೈರೆಲ್ಲ ಅಡ್ಡ ಇದೆ ಅಲ್ಲಿ. ಇದು ಕಂಪ್ಲೀಟ್ ಬ್ಯಾಟ್ರಿ ಪ್ಯಾಕ್, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಬ್ಯಾಟ್ರಿ ಪ್ಯಾಕ್ ಇದೆ. ಇದು ಬ್ಯಾಟ್ರಿ ಕಾನ್ಫಿಗರೇಷನ್ ಬಂದ್ಬಿಟ್ಟು 60 volts, 80 amperes. 80 ಅಂದರೆ ನಾರ್ಮಲ್, 85 ಬರುತ್ತೆ ಬಟ್ 80 amperes. ಮತ್ತು ಇದು ಫಿಲ್ಟ್ರು ಕಂಪ್ಲೀಟ್ ಎಲ್ಲ ರಿಮೂವ್ ಮಾಡಿದ್ದು, ಕೆ9 ಫಿಲ್ಟ್ರ್ ಹಾಕಿದ್ದೀನಿ ಇದಕ್ಕೆ. ಕೆ9 ಕಂಟ್ರೋಲ್ ಬಾಕ್ಸ್ ಬರುತ್ತೆ ನಿಮ್ಗೆ, ಯಾಕಂದ್ರೆ ಕಂಟ್ರೋಲ್ ಅಲ್ಲಿ ಇಲ್ಲಿ ಎಲ್ಲ ಇದ್ದರೆ ನೀರೆಲ್ಲ ಬೀಳ್ತಾ ಇರುತ್ತೆ. ಇದು ಕಂಪ್ಲೀಟು ಕಂಟ್ರೋಲ್, ಕಂಟ್ರೋಲ್ ಬಂದ್ಬಿಟ್ಟು ವೋಲ್ಟಾಸ್ ಕಂಪ್ನಿದು. ಕಂಟ್ರೋಲ್ ಕಾನ್ಫಿಗರೇಷನ್ ಬಂದ್ಬಿಟ್ಟು ಇದು ಅಪ್ ಟು 48 volts ವೋಲ್ಟ್ಸ್ವರೆಗೂ ಸೇಮ್ ಇದೇ ಕಂಟ್ರೋಲ್ ಆಪ್ರೇಟ್ ಆಗುತ್ತೆ ಕಂಪ್ಲೀಟು. ಬಟ್ ಇದಕ್ಕೆಲ್ಲ ಕಂಪ್ಲೀಟು ಇದು ಪ್ರೋಗ್ರಾಮ್ ಕೇಬಲ್ ತೋರಿಸ್ತೀನಿ. ಇದು ಕಂಪ್ಲೀಟ್ ಪ್ರೋಗ್ರಾಮ್ ಮಾಡ್ಕೊಬೋದು, ಇದನ್ನೆಲ್ಲ ಕಂಪ್ಲೀಟ್ ಪ್ರೋಗ್ರಾಮ್ ಮಾಡಿ ನಿಮ್ಗೆ ಯಾವ ಥರ ಪರ್ಫಾರ್ಮೆನ್ಸ್ ಬೇಕು, ಪಿಕಪ್ ಹೆಂಗಿರಬೇಕು, ಇಲ್ಲ ಲೋ ಸ್ಪೀಡಲ್ಲೇ ಹೋಗ್ಬೇಕಾ, ಏನು ಕಂಪ್ಲೀಟ್ ಪ್ರೋಗ್ರಾಮ್ ಮಾಡ್ಕೊಬೋದು. ಇದು ಅದೇ 60 amps. ಇದು ಬಂದ್ಬಿಟ್ಟು ನಿಮಗೆ ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ, EM55S ಅಂತ ಇದು ಮಾಡಿದ್ರೆ ಓಲ್ಡಸ್ಟ್ ಕಂಪ್ನಿ ಇದು. ಬಟ್ ಬ್ರ್ಯಾಂಡೆಡ್, ತುಂಬ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ಹೀಟಿಂಗ್ ಇಶ್ಯೂ ಇಲ್ಲ, ಏನು ಕಂಪ್ಲೇಂಟ್ಸ್ ಇಲ್ಲ, ಅಲಾಂಗ್ ವಿತ್ ಮೋಟ್ರಿಗಂತೂ ಏನು ಫಾಲ್ಟ್ ಆಗ್ತಿಲ್ಲ. ಇದು ಚೈನು ಕಂಪ್ಲೀಟ್ಲಿ 7 chains ಹಾಕಿರೋದು, ಒಂದು ಸಿಂಗಲ್ ಚೈನಲ್ಲಿ ಆಗಲ್ಲ, 7 chains ಇದ್ರದೇ ತೊಗೊಂಡು ಕಂಪ್ಲೀಟ್ ಇಲ್ಲಿಂದ ಇಲ್ಲಿಗೆ ತುಂಬ ಲಾಂಗ್ ಆಯಿತು. ಮತ್ತು ಅಲಾಂಗ್ ವಿತ್ ಚೈನ್ ಟೆನ್ಷನ್ ಕೊಟ್ಟಿದ್ವಿ, ಎಲ್ಲ ನೀವು ನೋಡಿರಲ್ಲ ಅಲ್ಲಿ, ಲೈಕ್ ರೇಸಿಂಗ್ ವೆಹಿಕಲ್ಸ್ ಮಾತ್ರ ತುಂಬ ಇದು ಯೂಸ್ ಮಾಡ್ತಾರೆ, ಯಾಕಂದರೆ ಚೈನ್ ಇದಕ್ಕೋಸ್ಕರ. ಯಾಕಂದರೆ ಇದು ಲೋಡ್ ಕೊಟ್ಟಾಗ ಟೈಟ್ ಆಗುತ್ತೆ ಚೈನು, ಇಲ್ಲ ಅಂದರೆ ಲೂಸ್ ಆಗಿರುತ್ತೆ, ಅವಾಗ ಚೈನ್ ಬಿದ್ದೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಮತ್ತು ಇದನ್ನು ಅಷ್ಟೇ ಕಂಪ್ಲೀಟ್ ಫಸ್ಟಿನ ಥರ ಇಲ್ಲ, ಯಾಕಂದರೆ ಇದೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು, ಅದಕ್ಕೋಸ್ಕರ ಇದೆಲ್ಲ ಕಂಪ್ಲೀಟ್ ಇದು ಮಾಡಿದ್ದೀವಿ, ಎಲ್ಲ ಚೇಂಜಸ್ ಮಾಡಿದ್ದೀವಿ. ಮತ್ತು ಚೈನ್ ಟೆನ್ಷನು, ಇದಕ್ಕೆ ಗೇರ್ ಲಾಕ್, ಈವನ್ ಗೇರ್ ಲಾಕು ಕೊಟ್ಟಿದ್ದೀವಿ. ಲೈಕ್ ಯಾವಾಗ ಗೇರ್ ಹಾಕ್ಬಿಟ್ಟಾಗ ತುಂಬ ಒಂದು 1-2 ಕಸ್ಟಮರ್ಸ್ ಕಂಪ್ಲೇಂಟ್ಸ್ ಆಗಿದೆ ನನಗೆ, ಲೈಕ್ ಗೇರ್ ಹಾಕಿದ ಇನ್ ಕೇಸ್ ರೈಡಿಂಗಲ್ಲಿ ಗೇರ್ ಏನಾದ್ರು ಹಾಕಿದ್ರೆ ಇಮಿಡಿಯೇಟ್ಲಿ ನನ್ನ ಗೇರ್ ಹಬ್ಬು ಹೊಡೆದೋಗಿದೆ, ಮತ್ತು ಅದನ್ನು ರಿಪೇರಿ ಸಿಕ್ಕಾಬಟ್ಟೆ ಸ್ಟ್ರಗಲ್ ತೊಗೊತಾ. ಇದು ಗೇರ್ ಲಾಕ್ ಜಸ್ಟ್ ಇಲ್ಲಿ ಅದೇ ಮ್ಯಾನುವಲ್ ಮಾಡಿದ್ದೀನಿ, ನೆಕ್ಸ್ಟು ಅಪ್ಗ್ರೇಡ್ ಮಾಡ್ತೀನಿ, ಲೈಕ್ ಏನಾದರೂ ಎಲೆಕ್ಟ್ರಿಕ್ ಟೈಪು. ಅದೇ ಇ ವಿ ಆನ್ ಆಗಿದ ತಕ್ಷಣ ಆಟೋಮೆಟಿಕ್ ಗೇರ್ ಲಾಕ್ ಹಾಕಬೇಕು, ಆಮೇಲೆ ಇ ವಿ ಆಫ್ ಆಗಿದ ತಕ್ಷಣ ಆಟೋಮೆಟಿಕ್ ಅನ್ಲಾಕ್ ಆಗಬೇಕು. ಇದು ಬಂದ್ಬಿಟ್ಟು ಇಲ್ಲಿ ಜಸ್ಟ್ ಒಂದು ಸ್ಕ್ರೂ ಡ್ರೈವರ್ ತೊಗೊಂಡು ನೀವು ತಿರ್ಸ್ಕೊಂಡ್ರೆ ಜಸ್ಟ್ ಗೇರ್ ಲಾಕ್ ಆಗುತ್ತೆ ಹೋಗ್ಬಿಟ್ಟು, ನೀವು ಕಂಪ್ಲೀಟ್ ನಿಮಗೆ ಪ್ರೆಸ್ ಮಾಡೋಕ್ಕೋಗಲ್ಲ, ಇದು ಕಂಪ್ಲೀಟು. ಇದಕ್ಕೆ ನಮ್ಮ ಮುಂದೆ ಏನು ಆಲ್ಟ್ರೇಷನ್ ಇಲ್ಲ ನೋಡಿ, ಇಂಜಿನ್ ಪಾರ್ಟ್ಗೆ ಇಂಜಿನ್ ಇದೆ ಸಪ್ರೇಟ್, ಇಂಜಿನ್ ಪಾರ್ಟ್ ಏನು ಟಚ್ ಮಾಡಿಲ್ಲ, ಏನು ಆಲ್ಟ್ರ್ ಮಾಡಿಲ್ಲ. ಬಟ್ ಬ್ಯಾಟ್ರಿ ಇಲ್ಲಿ ಮೌಂಟ್ ಆಗೋದನ್ನು ಸ್ವಲ್ಪ ಶಿಫ್ಟ್ ಇದು ಕಡೆ ಮಾಡಿದ್ದೀವಿ, ಕೆ9 ಫಿಲ್ಟ್ರ್ ಹಾಕಿದ್ವಿ, ಯಾಕಂದರೆ ನಾರ್ಮಲ್ ಫಿಲ್ಟರ್ ಸಿಕ್ಕಾಬಟ್ಟೆ ದೊಡ್ಡದಿರುತ್ತೆ, ಅದಕ್ಕೆ ಕೆ9 ಫಿಲ್ಟ್ರ್ ಹಾಕಿದ್ವಿ. ಆಲ್ಟ್ರೇಷನ್ ಮಾಡಿರೋದು ಇನ್ನೇ ಬೇರೆ, ಇನ್ನೇನು ಆಲ್ಟ್ರ್ ಮಾಡಿಲ್ಲ. ಅವ್ರ ಗಾಡಿ ಸೇಮ್, ಅವ್ರ ಗಾಡಿ ಏನು ಪರ್ಫಾರ್ಮೆನ್ಸ್ ಇದೆಯೋ ಅದೇ ಪರ್ಫಾರ್ಮೆನ್ಸ್ ಇದೆ, ಪೆಟ್ರೋಲ್ ಗಾಡಿಯಲ್ಲೂ ಓಡಿಸಿದ್ದೀನಿ ಅದೇ ಪರ್ಫಾರ್ಮೆನ್ಸ್ ಇದೆ. ನಿಮ್ಗೆ ಕಮಿಂಗ್ ವೀಡಿಯೋಸ್ ಹಾಕ್ತೀನಿ ತುಂಬ, ನಿಮಗೆ ಬರ್ತಾ ಬರ್ತಾ ವೀಡಿಯೋಸ್ ಹಾಕ್ತಾ ಇರ್ತೀನಿ, ಆದರೆ ನಿಮಗೆಲ್ಲ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಹೆಂಗೆಂಗೆ ಇರುತ್ತೆ ಏನು ಅಂತ ಪರ್ಫಾರ್ಮೆನ್ಸ್ ಎಲ್ಲ. ಇದು ಇಷ್ಟವರೆಗೂ ಇದನ್ನು ಆಲ್ಟ್ರ್ ಮಾಡಿರೋದು, ಜೊತೆ ಇದನ್ನು ಟೆಸ್ಟಿಂಗ್ ಮಾಡಿ ನೋಡೋಣ ರೈಟ್ ಟೆಸ್ಟು. ಮತ್ತು ಇನ್ನೂ ಒಂದು ಹೇಳಿದ್ನಲ್ಲ ಏತನ ಬೀಟ್ ಮಾಡ್ತೀವಿ ಅಂತ, ಬಟ್ ತುಂಬ ಲೆಂತ್ ಆಗುತ್ತೆ, ನೆಕ್ಸ್ಟ್ ಪಾರ್ಟ್ 2 ವೀಡಿಯೋ ಬರುತ್ತೆ ಇದ್ರದ್ದೇ, ಅದರಲ್ಲಿ ಇದು ಖಂಡಿತ
ಇದು ಬಂದ್ಬಿಟ್ಟು ಇಗ್ನಿಷನ್ ಏನಕ್ಕೆ ಇದಕ್ಕೆ ಇವಿಗೆ ಇಗ್ನಿಷನ್ನು, ಇದು ಬಂದ್ಬಿಟ್ಟು ನೋಡಿ ಪರ್ಸೆಂಟೇಜ್ ತೋರಿಸುತ್ತೆ ಬ್ಯಾಟ್ರಿ ಇಂಡಿಕೇಟರ್, ಇದು ಕಂಪ್ಲೀಟ್ಲಿ ಬ್ಯಾಟ್ರಿ ಇಂಡಿಕೇಟರು, ವೋಲ್ಟೇಜ್ ತೋರಿಸುತ್ತೆ, ಇದು ರಿವರ್ಸ್ ಬಟನ್ನು, ಮತ್ತು ಇದು ಹೆಡ್ಲೈಟ್, ಮುಂದೆ ಹೆಡ್ಲೈಟ್ದು. ಇವಾಗ ಒಂದ್ಸತಿ ಜಸ್ಟ್ ಟೆಸ್ಟ್ ಡ್ರೈವ್ ಹೋಗೋಣ, ಒಂದ್ಸತಿ ನಿಮಗೆ ಹೋಗ್ತಾ ಹೋಗ್ತಾ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಪೀಡ್ ಓಕೆ, ಸ್ಪೀಡ್ ನೋಡೋಕ್ಕೆ ಒಂದ್ಸತಿ ಆನ್ ಮಾಡ್ತೀನಿ. ಸ್ಪೀಡ್ ಇವಾಗ ತೋರಿಸಲ್ಲ, ಯಾಕಂದ್ರೆ ಇಲ್ಲಿ ಆಗಲ್ಲ, ಮತ್ತೆ ಬ್ಯಾಟ್ರಿ ಡೌನ್ ಆಗ್ಬಿಡುತ್ತೆ. ನೋಡಿ ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಆಲ್ಮೋಸ್ಟ್ ನೋಡಿ ಇಲ್ಲಿಂದ ಇದೆ 40 ಸ್ಪೀಡು, ನಾರ್ಮಲ್ ಮೋಡ್ ಇದು. ಆ್ಯಕ್ಚುಲಿ ಮಿಡಲ್ ಅಂದರೆ ಸೆಕೆಂಡ್ ಗೇರಲ್ಲಿ ಲಾಕ್ ಮಾಡಿಡ್ತೀನಿ ಗಾಡಿನ ಪ್ರೋಗ್ರಾಮ್ ಮಾಡೋವಾಗ. ನೋಡಿ ಇದು ಆಲ್ಮೋಸ್ಟ್ 300 kg ವೆಯ್ಟ್, 300 ಪ್ಲಸ್ ಇರ್ಬೋದೇನೋ. ನೋಡಿ 50-60 ಹೋಗ್ತಾ ಇದೆ ಗಾಡಿ ಇಲ್ಲಿಂದ ಇಲ್ಲಿ ಪರ್ಫಾರ್ಮೆನ್ಸ್. ಓಕೆ ಸೆಕೆಂಡ್ ಇದು ಆಫ್ ಮಾಡಿಡ್ತೀನಿ. ಮತ್ತು ಬ್ಯಾಕ್ ಸೈಡು ಅದೇ ಆ ಬಾಕ್ಸ್ ಇರೋದಕ್ಕೆ ಪ್ಲೇನ್ ಕುತ್ಕೊಳಕ್ಕೆ ಏನೋ ಪ್ರಾಬ್ಲಮ್ ಏನು ಅಂತ ಅದು ಒಂದ್ಸತಿ ಕ್ಲಿಪ್ ಹಾಕ್ತೀನಿ ನಿಮ್ಗೆ. ಆ ಥರ ಕುತ್ಕೊಳಕ್ಕೆ ಏನೋ ಕಷ್ಟ ಆಗುತ್ತಾ ಏನು ಅಂತ ಎಲ್ಲ ಅದು ಒಂದ್ಸತಿ ನೋಡಿಸ್ತೀನಿ. ಬಟ್ ಈಸಿಯಾಗಿ ಬಟ್ ಕಂಫರ್ಟಾಗಿ, ಯಾಕಂದ್ರೆ ಸೀಟ್ ಸ್ವಲ್ಪ ಲಾಂಗ್ ಆಗಿದೆಯಲ್ಲ, ಬಟ್ ಇಬ್ರಿಗೂ ಸ್ಪೇಸ್ ಸರೋಗುತ್ತೆ. ಯಾಕಂದರೆ ಸ್ಪೇಸ್ ತುಂಬ ಜಾಸ್ತಿ ಆಯಿತು ಅಂತಲೇ ನಾವು ಅದನ್ನು ಬಾಕ್ಸ್ ಅಲ್ಲಿ ಕ್ರಿಯೇಟ್ ಮಾಡಿದ್ದು. ಇಲ್ಲಿ ನೋಡಿ ಇದೆಲ್ಲ ಅಪ್ಪೆಲ್ಲ ಇದೆಯಲ್ಲ, ನಾರ್ಮಲಾಗಿ ಈಸಿಯಾಗಿ ಹತ್ತುತ್ತೆ, ಡಬಲಲ್ಲೇ ಏನು ಪ್ರಾಬ್ಲಮ್ ಇಲ್ಲ. ರೈಡಿಂಗ್ ಮಾತ್ರ ಸ್ವಲ್ಪ ಗಾಡಿ ಹೈಟ್ ಆಗಿದೆ, ಯಾಕಂದರೆ ಗಾಡಿ ಸಸ್ಪೆನ್ಷನ್ನು ಸ್ವಲ್ಪ ಹೈಟ್ ಮಾಡಿ, ಯಾಕಂದ್ರೆ ಬಾಕ್ಸ್ ಎಲ್ಲ ಇರುತ್ತಲ್ವ, ಬಾಕ್ಸ್ ಆಲ್ಮೋಸ್ಟ್ 6.5 inches ದಪ್ಪನೇ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಹೈಟ್ ಮಾಡಿದ್ದೀವಿ, ಸಸ್ಪೆನ್ಷನ್ನ ಸ್ವಲ್ಪ ಇಟ್ಕೊಟ್ಟಿದ್ದೀವಿ. ಮತ್ತು ಅಲಾಂಗ್ ವಿತ್ ಅದ್ರ ಜೊತೆಯಲ್ಲಿ ಕರೆಕ್ಟ್ ಸ್ಟ್ಯಾಂಡು ಆಲ್ಟರ್ ಮಾಡಿದ್ದೀವಿ, ಸ್ಟ್ಯಾಂಡು ಸ್ವಲ್ಪ ಒಂದು 1.5-2 inches ಹೈಟ್ ಮಾಡಿದ್ದೀವಿ. ಎಲ್ಲ ಗಾಡಿಯೆಲ್ಲ ಹೈಟ್ ಆಯಿತು, ಅದಕ್ಕೆ ಸ್ಟ್ಯಾಂಡ್ನ ಹೈಟ್ ಮಾಡಬೇಕಾಗಿದೆ, ಏನು ಮಾಡೋಕ್ಕಾಗಲ್ಲ. ಬಟ್ ಪರ್ಫಾರ್ಮೆನ್ಸ್ ಇವು ಎಲ್ಲ ನೀಟಾಗಿ ಚೆಕ್ ಮಾಡ್ಬಿಟ್ಟು, ಯಾಕಂದ್ರೆ ಬಾಬಾ ಕಸ್ಟಮರ್ ಇರೋದು ಉಡುಪಿ, ಬಟ್ ಏನೋ ಪ್ರಾಬ್ಲಮ್ ಆದರೆ ಮತ್ತು ಅವ್ರು ನಾವು ಇಲ್ಲಿ ಅಲ್ಲಿಂದ ಹೋಗೋಕ್ಕೆ ಅವ್ರು ಇಲ್ಲಿಂದ ಕಲಿಸ್ಬೇಕು, ಅವೆಲ್ಲ ಪ್ರಾಬ್ಲಮ್ ಆದ ನಂತರ ಕಂಪ್ಲೀಟ್ ಟೆಸ್ಟಿಂಗ್ ಮಾಡ್ಬಿಟ್ಟೆ ಕಲಿಸ್ಬೇಕು ಅಂತ ಕನ್ವಿನ್ಸ್ ಮಾಡ್ಕೊಂಡು ಟೆಸ್ಟ್ ಮಾಡ್ತಾನೆ ಇದ್ದೀವಿ. ರೈಡಿಂಗ್ ಕಂಫರ್ಟ್ ಮಾತ್ರ ಸೂಪರು, ಬಟ್ ಇಲ್ಲಿ ಸ್ಪೀಡ್ ಟೆಸ್ಟ್ ಅಂತೂ ಮಾಡೋಕೆ ಆಗ್ತಿಲ್ಲ, ಯಾಕಂದರೆ ಬ್ರೇಕ್ ಬೇರೆ ನಾವು ಹೊಸದಾಗಿ ಆಲ್ಟರ್ ಮಾಡಿರೋದಲ್ವ, ಅದಕ್ಕೆ ಸ್ವಲ್ಪ ಒಂದು ಅರೌಂಡ್ ಒಂದು 500 kilometerವರೆಗೂ ಏರ್ ಔಟ್ ಆಗಬೇಕು. ಏರ್ ಔಟ್ ಆದಮೇಲೆ ಬ್ರೇಕ್ ಹೆವಿ ಶಾರ್ಪ್ನೆಸ್ ಇರುತ್ತೆ, ಬಟ್ ಇಲ್ಲಿ ಸ್ಪೀಡಾಗಿ ಹೋಗಿ ನಾವು ಬ್ರೇಕ್ ಹಿಡಿದಿಲ್ಲ, ಏನು ಚಾನ್ಸ್ ಇದ್ದ ಕಷ್ಟ ಸ್ವಲ್ಪ ಏನು ಹೆಚ್ಚು ಕಡಿಮೆ ಆದರೆ, ಅದಕ್ಕೋಸ್ಕರ ಸ್ಪೀಡ್ ಟೆಸ್ಟ್ ಇಲ್ಲಿ ಮಾಡೋಕ್ಕಾಗಲ್ಲ, ನೈಸ್ ರೋಡಲ್ಲಿ ಟೆಸ್ಟ್ ಮಾಡ್ತೀವಿ ಸ್ವಲ್ಪ ಸೇಫ್ಟಿ ತೊಗೊಂಡು. ಅದೇ ಇವಾಗ ತುಂಬ ಇದೆ, ಲಾಂಗ್ ವೀಡಿಯೋ ಆಗ್ತಾ ಇರುತ್ತೆ, ಅದಕ್ಕೆ ನೆಕ್ಸ್ಟ್ ಪಾರ್ಟ್ 2 ವೀಡಿಯೋ ಬರುತ್ತೆ. ಬಟ್ ಕಂಪ್ಲೀಟ್ ಥರ ಎರಡನ್ನು ಕಾಂಪ್ಲೀಟ್ ಮಾಡಿಕೊಂಡು ಸ್ಪೀಡ್ ಟೆಸ್ಟ್ ಮಾಡಿಬಿಟ್ಟು ಅಲಾಂಗ್ ವಿತ್ ಸ್ಪೀಡ್ ಆಗಲಿ ಮೈಲೇಜು ಅಷ್ಟೇ, ಮೈಲೇಜು ಒಂದು ವೀಡಿಯೋ ಆದರೆ ನೆಕ್ಸ್ಟ್ ವೀಡಿಯೋ ಅಲ್ಲ, ಅದರ ನೆಕ್ಸ್ಟ್ ವೀಡಿಯೋ ಇದಕ್ಕೆ ತುಂಬ ಲಾಂಗ್ ಆಗ್ತಾ ಇರೋದು, ಎಲ್ಲ ಕಟ್ ಮಾಡಿ ಇದು ಮಾಡ್ತೀವಿ. ಮೈಲೇಜ್ ಟೆಸ್ಟಿಂಗು ಹೋಗ್ತೀವಿ ಅಲಾಂಗ್ ವಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ. ಕಂಪ್ಲೀಟ್ ಮೈಲೇಜು ಸ್ಪೀಡು ಎಲ್ಲ ಎರಡೂ ಟೆಸ್ಟ್ ಮಾಡಿಬಿಟ್ಟೆ ಕಸ್ಟಮರ್ಗೆ ಡಿಲಿವರಿ ಕೊಡಬೇಕಂತಾನೆ. ಇವತ್ತು ಇವತ್ತಿಲ್ಲ ನಾಳೆ ಮಾರ್ನಿಂಗ್ ಅಷ್ಟು ಕಸ್ಟಮರ್ ಡಿಲಿವರಿ ಅಂದರೆ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಬೇಕು ಮತ್ತೆ ನಾವು. ಓಕೆ ಇನ್ನೇನೋ ಡೌಟ್ಸ್ ಇತ್ತು ಅಂದರೆ ಆದಷ್ಟು ಬೇಗ ನೀವು ವೀಡಿಯೋಗೆ ಇದು ಮಾಡಿ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ, ಏನು ಎಲ್ಲ ಕಾನ್ಫಿಗರೇಷನ್ ನೀವೆಲ್ಲ ಕೇಳಿದ್ರೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, ಏನು ಕಾನ್ಫಿಗರೇಷನ್ ಇದೆ, ಮೋಟರ್ ಏನು ಕಾನ್ಫಿಗರೇಷನ್ನು ಎಲ್ಲ ಕಂಪ್ಲೀಟು. ಬಟ್ ಇದು ನೀವು ಯಾರು ಟೆಸ್ಟ್ ಡ್ರೈವ್ ಕೇಳಕ್ಕೆ ಹೋಗ್ಬೇಡಿ, ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಇಲ್ಲಿರೋ ಗಾಡಿ ಇಲ್ಲಿಂದಲ್ಲ, ಅದು ಕಸ್ಟಮರ್ ಅದನ್ನು ಕಳಿಸ್ಲೇಬೇಕು. ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಹೋಗ್ಬೇಡಿ, ಮಾಡೋಕ್ಕೆ ಆಪ್ಷನ್ ಇಲ್ಲ. ಬಟ್ ನಾವೇನು ನಿಮಗೆ ಸುಳ್ಳು ಹೇಳ್ಬಿಟ್ಟು ನಾವು ಒಂಥರ ಆ ಥರ ಮಾಡೋಕ್ಕೂ ಆಗಲ್ಲ, ಯಾಕಂದ್ರೆ ತುಂಬ ಟೆಸ್ಟ್ ಮಾಡಿ ಇಷ್ಟು ದಿನ ಕಷ್ಟಪಟ್ಟು ನಾವು ಆ ಥರ ಸುಳ್ಳು ಹೇಳ್ಕೊಂಡು ಇದು ಸುಳ್ಳು ಹೇಳಬೇಕಂದ್ರೆ ನಾವು ಅಷ್ಟು ರಿಸ್ಕೇ ತೊಗೊಳಕ್ಕೆ ಹೋಗಲ್ಲ, ಕಂಪ್ಲೀಟ್ ಏನೋ ಒಂದು ಹೇಳ್ಬಿಟ್ಟು ಮಾಡ್ಬೋದು ಅದನ್ನು. ಓಕೆ ಸರಿ, ಈ ವಿಡಿಯೋ ಇಲ್ಲಿಗೆ ಇಲ್ಲಿ ನೋಡ್ಕೊಂಬಿಡಿ, ಇವಾಗ ಸ್ಪೀಡ್ ತೋರಿಸುತ್ತೆ ಆಲ್ಮೋಸ್ಟ್ 40+ ಹೋಗ್ತಾ ಇದೆ, ಪ್ರಾಬ್ಲಮ್ ಇಲ್ಲ. ಸರಿ ಇಬ್ಬರು ಲೋಡ್ ಇದ್ದೀವಿ, ನಾನು ಮತ್ತೆ ಟ್ರಾವೆಲ್ ಗಣೇಶು. ಬಟ್ ಒಂಥರ ನೀವು ಫಸ್ಟ್ ಪಿಕಪ್ ಹಿಂಗೆ ಸೇಮ್ ಪೆಟ್ರೋಲ್ ವೆಹಿಕಲ್ ಥರ ಇದೆ, ಪೆಟ್ರೋಲ್ ವೆಹಿಕಲ್ ಹೆಂಗೆ ಓಡಿಸ್ ಅದೇ ಫೀಲ್, ಎಷ್ಟು ಕೊಡ್ತಾ ಕೊಡ್ತಾ ರೈಸ್ ಆಗ್ತಾನೇ ಇರುತ್ತೆ ಗಾಡಿ. ಓಕೆ ಒನ್ ಮೋರ್ ಥಿಂಗ್, ನಿಮಗೆ EMI ಆಪ್ಷನ್ನು ಕೇಳ್ತಾ ಇದ್ರು ತುಂಬ ಜನ, EMI ಆಪ್ಷನ್ ಇದೆಯಾ ಏನು ಅದೆಲ್ಲ ಕೇಳ್ತಾ ಇದ್ರು. ಹೌದು, EMI ಆಪ್ಷನ್ ಇದಕ್ಕೂ ಇದೆ, ಸೆಕೆಂಡ್ ಮೀನ್ಸ್ ಹಬ್ಮೋಟ್ರು 2-in-1 ಮಾಡಿಸ್ಕೊತೀನಿ ಅಂದ್ರೆ ಇದಕ್ಕೂ EMI ಆಪ್ಷನ್ ಇದೆ, ಲೈಕ್ ಹಬ್ಮೋಟ್ರಿಗೂ ಆಪ್ಷನ್ ಇದೆ ಬ್ಯಾಟ್ರಿಗೆ. ಬಟ್ ಮಿನಿಮಮ್ ವ್ಯಾಲ್ಯೂ 5000 ಎಬೋನೇ, 5000 ಎಬೋ ಮಿನಿಮಮ್ ಆಪ್ಷನ್, ಅದು ಮಿನಿಮಮ್ ವ್ಯಾಲ್ಯೂ ಇದ್ರೆ ಮಾತ್ರನೇ EMI ಸಿಗುತ್ತೆ. ಇನ್ನೊಂದು ಬಂದು ತುಂಬ ಜನ ಕೇಳ್ತಾ ಇದ್ದಾರೆ, ಸೆಕೆಂಡ್ಸ್ ವೆಹಿಕಲ್ಸ್ ನಮ್ದಿದೆ ಅದು ತೊಗೊಂಬಿಟ್ಟು ಬ್ಯಾಟ್ರಿ ಗಾಡಿಗೆ ಎಕ್ಸ್ಚೇಂಜ್ ಮಾಡ್ಕೊಬೋದಾ ಅಂತ, ಲೈಕ್ ನಂದು ಪ್ಯೂರ್ ಅದೇ ಪ್ಯೂರ್ ಎಲೆಕ್ಟ್ರಿಕ್ ಹೊಸ ಗಾಡಿ ಬ್ಯಾಟ್ರಿ ಕಂಪ್ನಿ ಇದೆಯಲ್ಲ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಬೋದಾ ಅಂತಲೂ ಕೇಳ್ತಾ ಇದ್ದಾರೆ. ಎಕ್ಸ್ಚೇಂಜು ಅಷ್ಟೇ, ನೀವು ನಮ್ಮ ಒಂದು ಟೀಮ್ ಇರ್ತಾರೆ ನಮ್ಮ ಆಫೀಸಲ್ಲಿ, ಡೈರೆಕ್ಟ್ ಅವ್ರು ಗಾಡಿ ತೊಗೊಂಬಂದ್ಬಿಟ್ಟು ಅವರು ಅವ್ರು ಕೈ ಕೊಟ್ಟರೆ ಅದ್ರದ್ದು ಏನಿದೆ ಎಲ್ಲ ಕಂಪ್ಲೀಟ್, ಅವರು ಏನನ್ನ ಫೈನಾನ್ಸ್ ಇದೆಯಾ ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿಕೊಂಡು ಅದಕ್ಕೆ ಏನು ವ್ಯಾಲ್ಯೂ ಇದೆ ಅದೊಂದು ವ್ಯಾಲ್ಯೂ ಫಿಕ್ಸ್ ಮಾಡ್ತಾರೆ. ವ್ಯಾಲ್ಯೂ ಫಿಕ್ಸ್ ಮಾಡಿ
ನಮಗೂ ಅದಕ್ಕೆ ಇನ್ನು ಇದಿರಲ್ಲ, ಜಸ್ಟ್ ಅವ್ರು ನಮ್ಮ ಟೀಮ್ ರಿಕ್ರೂಟ್ ಮಾಡ್ಕೊಂಡು ಒಂದು ಟೀಮ್ ಥರ ನೀವು ಜಸ್ಟ್ ಅವ್ರ ಹತ್ರ ಇದು ಮಾಡಿದಿರ ಅಂದರೆ ಅವ್ರು ನಿಮಗೆ ಒಂದು ಇದು ಕೊಡ್ತಾರೆ ಇಷ್ಟಕ್ಕೆ ಸೇಲ್ ಆಗುತ್ತೆ ಅಂತ ಇಮಿಡಿಯೇಟ್ಲಿ ವಿತಿನ್ ಒನ್ ಆರ್ ಟೂ ಅವರ್ಸಲ್ಲಿ ನಿಮಗೆ ಅವರು ಬೈಕ್ ಹಂಗೆ ಇಮಿಡಿಯೇಟ್ಲಿ ತೊಗೊಂಡು ವಿತಿನ್ ಕ್ಯಾಶ್ ಅಲ್ಲೇ ಸ್ಪಾಟಲ್ಲಿ ಕೊಡ್ತಾರೆ. ಬಟ್ ಕ್ಯಾಶ್ ನಿಮ್ಗೆ ಕೊಡಲ್ಲ, ಎಕ್ಸ್ಚೇಂಜ್ ಆಫರ್ ಮಾತ್ರನೇ ಅದು. ಅದು ನಮ್ಮ ಕಂಪ್ನಿಗೆ ಇದು ಮಾಡ್ತಾರೆ ಮಿಕ್ಕಿದ ಇವಾಗ ಫಾರ್ ಎಕ್ಸಾಂಪಲ್ ಒಂದು 60,000 ವೆಹಿಕಲ್ ಕಾಸ್ಟ್ ಅಂದರೆ ಅದರಲ್ಲಿ ನಿಮಗೆ ಒಂದು 25,000 ಇಲ್ಲ 30,000 ಆಯಿತು, ಇನ್ನು ರಿಮೈನಿಂಗ್ 30,000 ನೀವು ಕೊಟ್ಬಿಟ್ಟು ನಮ್ಮ ವೆಹಿಕಲ್ ಹೊಸ ವೆಹಿಕಲ್ ಅವತ್ತೇ ಡಿಲಿವರಿ ತೊಗೊಂಡು ಅವತ್ತು ಇಲ್ಲ ನಾಳೆ ಡಿಲಿವರಿ ತೊಗೊಂಬೋದು ನೀವು. ಈ ಥರ ಆಪ್ಷನ್ ಎಲ್ಲ ನಾವು ಎಲ್ಲ ಇದು ಮಾಡ್ತಾ ಇದ್ದೀವಿ. ಬ್ಯಾಂಕಿಂಗ್ ನಿಮ್ಗೆ ಇದೆಯೋ ಹೇಳಬೇಕಂದ್ರೆ ಸೆಕೆಂಡ್ಸ್ ವೆಹಿಕಲ್ ಆಲ್ಟರ್ ಮಾಡೋದಕ್ಕೆ ಯಾರೂ ಕೊಡಲ್ಲ ಅವರು, ಇದುವರೆಗೂ ಯಾರ್ಯಾರು ಕೊಟ್ಟಿಲ್ಲ. ಏನು ಒಂಥರ EMI ಆಪ್ಷನ್ ಯಾರು ಕೊಡಲ್ಲ, ಇದು ನಮ್ಮ ರಿಸ್ಕ್ ಮೇಲೆ ನಾನು ಮಾಡ್ತಾರೆ. ಯಾಕಂದರೆ ನೀವು ನಮ್ಮ ಹತ್ರ ಇದು ಇಷ್ಟುವರೆಗೂ ಬರೋರು ಜೆನ್ಯೂನ್ ಆಗೇ ಇರ್ತಾರೆ, ಒಂಥರ ಜೆನ್ಯೂನ್ ಕಸ್ಟಮರ್ಸ್ ಅಂತಲೇ ಹೇಳ್ಬಿಟ್ಟು ನಾವು ಇದು ರಿಸ್ಕ್ ತೊಗೊತಾ ಇರೋದು. ಬ್ಯಾಂಕ್ ಅವ್ರ ಕಡೆಯಿಂದ ಎಲ್ಲ ಸ್ವಲ್ಪ ಎಲ್ಲ ಕನ್ವಿನ್ಸ್ ಮಾಡಿ ಎಲ್ಲ ಇದು ಮಾಡ್ತಾರೆ ಕಂಪ್ನಿಗೆ. ಬಟ್ ಕಂಪ್ನಿ ಒಂಥರ ಒಳ್ಳೆ ಬ್ಯಾಕ್ಗ್ರೌಂಡೇ ಬಂದಿದೆ ಇದರಿಂದ, ಯಾಕಂದರೆ ತುಂಬ ಆಲ್ರೆಡಿ ಮಾಡಿದ್ದೀವಿ ಆಲ್ಮೋಸ್ಟ್. ಇದುವರೆಗೂ ನಾನು ಕಂಪ್ಲೀಟ್ ಆಗಿರೋದು ಹೇಳ್ಬೇಕಂದ್ರೆ ತುಂಬ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಗಣಿಬ್ರಿಗೂ ಹೇಳೋಕ್ಕಾಗಿಲ್ಲ. ಆಲ್ಮೋಸ್ಟ್ ಟೋಟಲ್ ಇದುವರೆಗೂ ನಾವು ಕನ್ವರ್ಷನ್ ಆಗಿರೋದು ಆಲ್ಮೋಸ್ಟ್ 112 ವೆಹಿಕಲ್ಸ್ ಏನಾಗಿದೆ ಇದುವರೆಗೂ ಟೋಟಲ್, ಮೀನ್ಸ್ ಬೈಕ್ಸ್ ಆಗಲಿ ಸ್ಕೂಟೀಸ್ ಆಗಲಿ ಕಿಟ್ಸ್ ಸ್ವಲ್ಪ ಸೇಲ್ ಆಗಿರೋದು. ಬಟ್ ವಿತೌಟ್ ಬ್ಯಾಟ್ರೀಸು ಇತ್ತು, ಬಿಲ್ಡಿಂಗಲ್ಲಿ ಲೆಕ್ಕ ಹೇಳ್ಬೇಕಾದ್ರೆ ಅಷ್ಟಾಗಿದೆ. ಬಟ್ ಒಂಥರ ತುಂಬ ಇದು ಅನ್ನೋ ಅಚೀವ್ಮೆಂಟೇ ಅನ್ಬೋದು, ಆಲ್ಮೋಸ್ಟ್ ತುಂಬ ಬೇಗ ಅಚೀವ್ಮೆಂಟ್ ಮಾಡಿದ್ದೀವಿ. ಬಟ್ ಆದರೂ ಸ್ವಲ್ಪ ಟೈಮ್ ತುಂಬ ತೊಗೊತಾ ಇದ್ದೀನಿ ನಾನು, ಯಾಕಂದರೆ ಲೈಕ್ ಅಷ್ಟೇ ಕಷ್ಟ ಇದೆ ನಮಗೆ ಆಲ್ಟ್ರೇಷನ್ ಮಾಡೋದಕ್ಕೆ ಪಿನ್ ಟು ಪಿನ್. ಯಾಕಂದರೆ ಒಬ್ಬ ಮನುಷ್ಯ ಇದ್ರ ಮೇಲೆ ಹೋಗ್ತಾ ಇರ್ತಾನೆ, ಅದು ತುಂಬ ವ್ಯಾಲ್ಯೂ ಅದು, ಅದು ಏನಾದ್ರು ಹೆಚ್ಚು ಕಡಿಮೆ ಆದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅದು. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆದ್ರೂ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಬೇಗ ಆಲ್ಮೋಸ್ಟು. ಬಟ್ ಫೋರ್ಸ್ ಮಾತ್ರ ಮಾಡೋಕೆ ಹೋಗ್ಬರಿ, ನಂಗೆ ಅಷ್ಟು ಬೇಗ ಬೇಕು ಇಷ್ಟು ಬೇಗ ಬೇಕು ಅಂದರೆ. ಇಂಟ್ರೆಸ್ಟ್ ಇರೋರು ಸ್ವಲ್ಪ ಟೈಮ್ ಕೊಡಿ, ನೀಟಾಗಿ ಮಾಡಿಸ್ಕೊಳ್ಳಿ ಏನಾನ ವರ್ಕ್ ಆಗಲಿ. ಬಟ್ ಕಾಸ್ಟ್ ವೈಸ್ ಅದೇ ನಿಮಗೆ, ಅದಕ್ಕೋಸ್ಕರನೇ EMI ಆಪ್ಷನ್ ತೊಗೊಂಬಂದಿರೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ರೈಡಿಂಗ್ ವೀಡಿಯೋ ಎಲ್ಲ ನೆಕ್ಸ್ಟ್ ವೀಡಿಯೋ ಬರುತ್ತೆ, ಅದು ಖಂಡಿತ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಗೆ ವೇಟಿಂಗಲ್ಲಿ ಬೆಲ್ ಐಕಾನ್ ಹತ್ತಿ.